ನಾನು ಇನ್ನ ಸದ್ಯಕ್ಕೆ ನಾನು ಯಾವ ಪಕ್ಷಕ್ಕೆ ಸೇರ್ತೀನಿ ಅಂತ ಯಾರಿಗೂ ಹೇಳಿಲ್ಲ ಯಾರ ಹತ್ರನೂ ಮಾತಾಡಿಲ್ಲ ಯಾವ ಪಕ್ಷಕ್ಕೆ ಸೇರ್ತೀನಿ ಅಂತ ಯಾರಿಗೂ ಹೇಳಿಲ್ಲ ಯಾರ ಹತ್ರನೂ ಮಾತಾಡಿಲ್ಲ ಇದು ಎಲ್ಲೂ ಡಿಸ್ಕಷನ್ ಆಗಿಲ್ಲ ಇಲ್ಲ ಊಹಾಪೋಹಗಳಲ್ಲಿ ಎಲ್ಲಾದರೂ ಹಾಗೆ ಹಬ್ಬಿಕೊಂಡು ಬಂದಿರಬಹುದು ಅಷ್ಟೇ ಯಾವುದಕ್ಕೂ ಇಲ್ಲ ಏನು ನಮ್ಮ ಗ್ರೂಪ್ ಏನಿದೆ ನಮ್ಮ ಹಿರಿಯರಾದಂತ ರಮೇಶ್ ಕುಮಾರ್ ಸಾಹೇಬರು ನಜೀರ್ ಅಹ್ಮದ್ ಸರ್ ಭೀಮುನಿಯಪ್ಪನವರು ನಮ್ಮ ಶಿಡ್ಲಗಟ್ಟ ಸುಧಾಕರಣ್ಣ ಅವರು ಕೋಲಾರ ಶ್ರೀನಿವಾಸ್ ಗೌಡರು ಮಾಲೂರು ನಂಜೇಗೌಡರು ಎಸ್ ಎನ್ ನಾರಾಯಣ ಸ್ವಾಮಿ ನಾನು ಇನ್ನ ನಮ್ಮ ಅನಿಲ್ ಅಣ್ಣವರು ನಾವೆಲ್ಲರೂ ಏನು ಅವತ್ತು ಗ್ರೂಪ್ ಆಗಿ ನಾವು ಮೊನ್ನೆ ಎಲೆಕ್ಷನ್ ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಏನು ಮಾಡಿದ್ವಿ ನಾವು ಆ ಗ್ರೂಪ್ ಅಲ್ಲಿ ಹಾಗೆ ಇದ್ದೀವಿ ಸುಧಾಕರಣ್ಣ ನಾನು ಇಬ್ರು ಆಚೆ ಇದ್ದೀವಿ ಅವರೆಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಾರೆ ನಾವು ಇಬ್ರು ಆಚೆ ಇದ್ದೀವಿ ನಾವು ಆಚೆ ಅಂದ್ರೆ ಯಾವ ಪಾರ್ಟಿನಲ್ಲೂ ಇಲ್ಲ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಆದಾಗಿಂದ ನಾವು ಯಾವ ಪಾರ್ಟಿನಲ್ಲೂ ಇಲ್ಲ ನಾವು ಆಚೆ ಇದ್ದೀವಿ ನಾವು ಪಾರ್ಟಿಗೆ ಸೇರೋದು ಬಿಡೋದು ಅದನ್ನ ಬಂದ್ಬಿಟ್ಟು ಇನ್ನ 2 ತಿಂಗಳು ಯಾವುದೇ ತೀರ್ಮಾನ ಇರೋದಿಲ್ಲ ಎರಡು ತಿಂಗಳು ಆದಮೇಲೆ ಸುಧಾಕರಣ್ಣ ನಾವು ಕೂತ್ಕೊಳ್ತೀವಿ ನಮ್ಮ ಮಾತು ನಾವು ಮಾತಾಡ್ಕೊಂಡು ಅದಕ್ಕೆ ಅದ ಆದಮೇಲೆ ನಾವು ಯಾವ ಪಾರ್ಟಿಗೆ ಹೋಗಬೇಕು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅದರಗು ಯಾವುದು ಏನು ಇರೋದೇ ಇಲ್ಲ 100% ಆಮೇಲೆ ನೀವು ಕೇಳಿದ್ದು ಅಲ್ಲಿ ಸೇರ್ತಿದ್ದೀನಿ ಇದಂತ ಸುಳ್ಳು ಸುದ್ದಿ ಎಲ್ಲಾದರೂ ನಾನು ಹೇಳಿದ್ದೀನಾ ಯಾರಿಗಾದರೂ ಇಲ್ಲ ಯಾರಿಗೂ ನಾನು ಮಾತಾಡಿಲ್ಲ ನೆನ್ನೆ ನನಗೆ ಅವರು ಬಿಜೆಪಿ ಕೃಷ್ಣಮೂರ್ತಿ ಕೂಡ ಫೋನ್ ಮಾಡಿ ಕೇಳಿದ್ರು ಸರ್ ನೀವು ಪಾರ್ಟಿಗೆ ಬರ್ತೀರಿ ಅಂತ ಹೇಳ್ತಾ ಇದ್ದಾರೆ ಅದು ನಿಜಾನ ಏನು ಅಂತ ಕೇಳಿದ್ರು ಟೈಮ್ ಇಲ್ಲ ಹೋಗಿ ಮಾತಾಡಕ್ಕೆ ಆಮೇಲೆ ಮಾತಾಡ್ತೀನಿ ನಾನು ಇವಾಗ ಏನು ಮಾತು ಯಾರೋ ಇದ್ರ ಜೊತೆನಲ್ಲಿ ಇನ್ನಾದರೂ ಮಾತಾಡ ಅವರು ಇನ್ನೊಂದು ಅದನ್ನು ಕಲೆ ಹಾಕೊಂಡು ಹೋಗೋದು ಯಾಕೆ ಬೇಕು ನನಗೆ ಆಮೇಲೆ ಮಾತಾಡ್ತೀನಿ ಟೈಮ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟೆ ಅವ್ರು ಕೇಳಿದ್ರು ಅವರೇ ಇದನ್ನು ನೀವು ಕೇಳಿದ್ದೆ ಅದನ್ನು ಕೇಳಿ ಇಲ್ಲ ಯಾವುದೋ ಆ ಥರ ಯಾವುದೂ ಇಲ್ಲ ನಾನು ಯಾರ ಹತ್ರ ಮಾತಾಡಿಲ್ಲ ಯಾರನ್ನು ಡಿಸ್ಕಷನ್ ಮಾಡಿಲ್ಲ ಇನ್ನು ಏನಕ್ಕೆ ಆ ಸುದ್ದಿ ಬಂದಿರ್ಬೋದು ಅಂತ ನನಗೆ ಗೊತ್ತಿರೋ ಪ್ರಕಾರವಾಗಿ ಮೊನ್ನೆ ನಾನು ಕೆಲವು ಬಿ ಜೆ ಪಿ ಅವ್ರ ಹತ್ರ ಮೀಟ್ ಮಾಡಿದ್ದೆ ಎಲ್ಲಿ ನಮ್ಮ ಇಂದಿರಾನಗರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೆಸ್ಟೋರೆಂಟಲ್ಲಿ ಸಿಕ್ಕಿದ್ವಿ ನಾವು ಊಟದ ಟೈಮಲ್ಲಿ ಮಾತಾಡಿದ್ವಿ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಇವಾಗ ನಾವು ಹೆಂಗೆ ಬೇರೆ ಎಲ್ಲೋ ಸಿಗ ಹಂಗೆ ಸಿಕ್ಕಿ ಮಾತಾಡಿದ್ವಿ ಅದಾದಮೇಲೆ ಮೊನ್ನೆ ಸಿದ್ದರಾಮಣ್ಣ ಅವ್ರ ಹತ್ರನೂ ಹೋಗಿದ್ದೆ ನಾನು ಅವ್ರ ಹತ್ರನೂ ಮಾತಾಡ್ಕೊಂಡ್ಬಂದೆ ನಮ್ಮ ವೆಂಕಟೇಶ್ ಗೌಡರು ಚೆನ್ನಪ್ಪರು ವೆಂಕಟೇಶ್ ಗೌಡರು ಇದ್ದರು ನಾನು ಹೋದಾಗ ಎರಡು ಅವರು ಒಳಗಡೆ ರೂಮಲ್ಲಿ ಕೂತ್ಕೊಂಡು ಮಾತಾಡಿದೆ ನಾನು ಎರಡು ಬೇರೆ ಬೇರೆ ವಿಚಾರಗಳೆಲ್ಲ ಮಾತಾಡ್ಕೊಂಡು ಬಂದ್ವಿ ಆದರೆ ಅವರು ಹೇಳಿದ್ರು ನೀನೇನು ತೀರ್ಮಾನ ಮಾಡ್ಕೊಂಡು ಬಾರೋ ಅಂತ ಹೇಳಿದ್ರು ಆಯ್ತು ನಾನು ಬರ್ತೀನಿ ಸುಧಾಕರ್ನ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದೆ ಇಷ್ಟೇ ಸರ್ ಇಲ್ಲ ಏನಿಲ್ಲ ಡೆಲ್ಲಿಯಲ್ಲಿ ಯಾವುದು ತೀರ್ಮಾನ ಇಲ್ಲ ನನ್ನ ಕಂಡೀಷನ್ಸ್ ಏನಿದೆಯೋ ಅದಕ್ಕೆ ಒಪ್ಪಿಕೊಂಡ್ರೆ ನನಗೆ ಓಕೆ ಇಲ್ಲ ಅಂದ್ರೆ ನನಗೆ ಯಾವುದೇ ಬೇಕು ಅದನ್ನು ನಾನು ಆಮೇಲೆ ಮಾತಾಡ್ತೀನಿ ಇವಾಗೆಲ್ಲ ಇಲ್ಲ ಇಲ್ಲ ಕಂಡೀಷನ್ ಇಲ್ಲ ಅದೇ ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ ಯಾವ ಪಾರ್ಟಿಗೆ ಹೋಗಿದೆ ಸುಮ್ಮನೆ ಇರೋದು ಅದಕ್ಕೆ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಒಂದು 2 ತಿಂಗಳು ಆದಮೇಲೆ ಯಾರ್ಯಾರು ಏನೇನು ಆಗ್ತಾರೆ ಹೆಂಗೆ ಇಲ್ಲ ಅವ್ರು ಹೇಳ್ತಾರೆ ಅವರು ಅವ್ರು ಹೇಳ್ತಾರೆ ಜಿಲ್ಲಾ ರಾಜ್ ನೋಡಪ್ಪ ಇನ್ನೊಂದು ವಿಚಾರ ನಾನು ಹೇಳ್ತೀನಿ ದಯವಿಟ್ಟು ನನ್ನ ಕ್ಯಾಂಡಿಡೇಟ್ಸ್ ಅಂತ ನಾನು ಯಾರನ್ನೂ ಕರ್ಕೊಂಡು ಬಿಟ್ಟಿಲ್ಲ ನನಗೆ ಯಾರೂ ಗೊತ್ತು ಇಲ್ಲ ನನಗೆ ಯಾರೂ ಗೊತ್ತು ಇಲ್ಲ ನನಗೆ ಯಾರೂ ಇವಾಗ ಹೊಸದಾಗಿ ಯಾರ್ಯಾರು ಓಡಾಡ್ತಾ ಇದ್ರು ಅವರೆಲ್ಲ ಯಾರೂ ಪರಿಚಯನೂ ಇಲ್ಲ ನನಗೆ ನನಗೆ ಹೆಸರು ಹೇಳ್ಕೊಂಡು ನಾನು ಯಾರೇನು ನನ್ನ ಹೆಸರು ಹೇಳ್ಕೊಳ್ತಾರೋ ಅದೆಲ್ಲ ಸುಳ್ಳು ಅವ್ರು ನನ್ನ ಹೆಸರು ಹೇಳ್ಕೋಬಾರ್ದು ನಾನು ಯಾರನ್ನೂ ಕ್ಯಾಂಡಿಡೇಟ್ ಬಿಟ್ಟಿಲ್ಲ ಕೇಳಿದಾರೆ ತುಂಬ ಜನ ನನ್ನನ್ನು ನನ್ನನ್ನು ಕೇಳಿರೋರು ಯಾರೂ ಬಂದಿಲ್ಲ ಇಲ್ಲಿ ನನ್ನನ್ನು ಕೇಳಿರೋರು ಯಾರೂ ಬಂದಿಲ್ಲ ಇಲ್ಲಿ ನಾನು ಹೇಳ್ದೆ ನಾನು ಹಂಗೆಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲಪ್ಪ ನಮ್ಮ ಲೋಕಲ್ ಅವರು ಇರ್ತಾರೆ ನಮ್ಮ ಲೋಕಲಲ್ಲಿನೂ ರಿಸರ್ವೇಷನಲ್ಲಿ ಬೇಜನ್ ಬೇಕಾದಷ್ಟು ಜನ ಇದ್ದಾರೆ ನಮಗೆ ಹಂಗೋ ಅಂತ ಪರಿಸ್ಥಿತಿ ಬಂದಾಗ ನಾವು ಲೋಕಲಲ್ಲಿ ಯಾರನ್ನಾದರೂ ಮಾಡ್ಕೊಳ್ತೀವಿ ನಿಮ್ಮನ್ನು ಮಾಡೋದಿಲ್ಲ ಈ ಆಸೆ ಇಟ್ಕೋಬೇಡ್ರಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಯಾರೂ ಬಂದೂ ಇಲ್ಲ ಅವರು ನನ್ನ ಮಾತು ನನ್ನ ಮಾತು ಹೇಳ್ಕೊಂಡು ಅವ್ರ ಸಪೋರ್ಟ್ ಅವ್ರು ಇದು ಅಂತ ಹೇಳ್ಕೊಂಡಿದ್ರೆ ಅದು ಸುಳ್ಳು ನನಗೆ ಹೇಳಿಲ್ಲ ಹಂಗೇನಾದರೂ ಇದ್ದರೆ ನನ್ನ ಮಾತು ನನಗೆ ಇದು ಮಾಡೋಂಗಿದ್ರೆ ನಾನು ಫೋನ್ ಮಾಡೋಕ್ಕೆ ಹೇಳಿ ಇಲ್ಲ ಅವ್ರ ಫೋನ್ ತೊಗೊಂಡು ನನ್ನ ನಂಬರ್ ಇದೆಯಾ ಅಂತ ಚೆಕ್ ಮಾಡಿ ಅವ್ರ ಹತ್ರ ಇಲ್ಲ ನನ್ನ ಫೋನ್ ತೊಗೊಂಡು ನೀವು ಚೆಕ್ ಮಾಡಿ ಅವ್ರ ನಂಬರ್ ಏನಾದ್ರು ನನ್ನ ಹತ್ರ ಇದೆಯಾ ನಮಗೂ ಅವ್ರಿಗೆ ಏನಾದರೂ ಕಾಂಟ್ಯಾಕ್ಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ಅದೆಲ್ಲ ಸುಳ್ಳು ನನ್ನ ಕ್ಯಾಂಡಿಡೇಟ್ ಯಾರೂ ಇಲ್ಲ ನಾನು ಯಾರನ್ನೂ ಬೇರೆಯವ್ರನ್ನ ಯಾರನ್ನು ಕ್ಯಾಂಡಿಡೇಟ್ ಮಾಡೋದಿಲ್ಲ ನನಗೆ ಯಾರು ಸಹವಾಸನೂ ಬೇಕಾಗೂ ಇಲ್ಲ ಆಚೆ ಅವ್ರನ್ನಂತೂ ಯಾರನ್ನೂ ನಾನು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ ನಾನೇನಾದರೂ ಎಂಟರ್ಟೈನ್ಮೆಂಟ್ ಮಾಡಿದೆ ನಮ್ಮ ಲೋಕಲ್ ಅವ್ರಿಗೆ ಎಂಟರ್ಟೈನ್ ಮಾಡಿ ಆಚೆ ಅವ್ರಿಗೂ ನಾನು ಎಂಟರ್ಟೈನ್ ಮಾಡಲ್ಲ 100% ಇವತ್ತು ನಿಮ್ಮ ಪತ್ರಕರ್ತರಿಗೆ ಹೇಳ್ತಾ ಇದ್ದೀನಿ ಇದು ಪರ್ಮನೆಂಟಾಗಿ ಇದು ಹಿಂಗೆ ಇರುತ್ತೆ ಅದು ಗೊತ್ತಿಲ್ವಲ್ಲ ಸರ್ ನಾವು ಹೆಂಗೆ ಲೆಕ್ಕಾಗುತ್ತೆ ಅಲ್ಲ ನೀವು ಹೇಳಿದ ಅರ್ಥ ಆಯಿತು ನನಗೆ ಉದ್ಭವ ಆಗುತ್ತಂದ್ರೆ ಹಂಗಾಗುತ್ತಾ ನೀವೇ ಆಗ್ತೀರಾ ಅಂತ ನೀವು ಕೇಳ್ತಾ ಇರೋದು ಇಂಡೈರೆಕ್ಟಾಗಿ ನೀವು ಕೇಳ್ತಾ ಇರೋದು ನಾವು ಅದಕ್ಕೆ ಇದು ಈ ವಿಚಾರ ಎಲ್ಲೋ ಬೇರೆ ಜಾಗದಲ್ಲಿ ಕೋರ್ಟಲ್ಲಿ ಇರೋದನ್ನು ನಾವು ಅದ್ರ ಬಗ್ಗೆ ಮಾತಾಡ್ಬೋದು ತಪ್ಪಾಗ್ತದೆ ಕೋರ್ಟ್ ವಿಚಾರ ಮಾತಾಡುವಾಗ ಅದೇನಾಗುತ್ತೋ ಗೊತ್ತಿಲ್ಲ ನಮಗೆ ಏನಾಗುತ್ತೋ ಗೊತ್ತಿಲ್ಲ ಅದು ನಡೆಯೋ ನಡೀತಾ ಇದೆ ನಮ್ಮ ಕಾರ್ಯಕ್ರಮ ಇರುತ್ತೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಎಲ್ಲ ಪ್ಲಾನು ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅದು ಮಾಡ್ಕೋ ಎರಡು ಮಾಡ್ಕೋಬೇಕು ಎರಡು ಮಾಡ್ಕೊಂಡು ನಾವು ಹೋಗ್ತಾ ಇದ್ರೆ ಸರಿ ಹೋಗ್ಬಿಡ್ತದೆ ನಮಗೆ ಯಾವುದಕ್ಕಾದರೂ ರೆಡಿ ಇರ್ಬೋದು ನಾವು ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಇನ್ನು ಜಾಸ್ತಿ ಹೊತ್ತು